टिकेट ಕೊಡಿಸೋದಾಗಿ 5 ಕೋಟಿ ಹಣ ಪಡೆದು ವಂಚನೆ ಕೇಸ್ ಸಂಬಂಧ ಇಂದು ಅಭಿನವ ಹಾಲಶ್ರೀ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ 57ನೇ ಎಸ್ಸಿಎಚ್ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಎಂಎಲ್ಎ ಟಿಕೆಟ್ ಕೊಡಿಸೋದಾಗಿ 5 ಕೋಟಿ ಹಣ ಪಡೆದು ವಂಚನೆ ಮಾಡಿರುವಂತ ಕೇಸ್ ಸಂಬಂಧ ಇಂದು ಅಭಿನವ ಹಾಲಶ್ರೀ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವ 3ನೇ ಆರೋಪಿ ಅಭಿನವ ಹಾಲಶ್ರೀ ಬಂಧನ ಭೀತಿಯಿಂದ ಈಗಾಗಲೇ ಅಭಿನವ ಹಾಲಶ್ರೀ ತಲೆಮರೆಸಿಕೊಂಡಿದ್ದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಗಿದೆ ಅರ್ಜಿಯ ವಿಚಾರಣೆ ನಡೆಯಲಿದೆ ಅಭಿನವ ಹಾಲಶ್ರೀ ನಿವಾಸದಲ್ಲಿ ಸಿಸಿಬಿ ತಲಾಶ್ ಬಂಧನ ಭೀತಿಯಿಂದ ಅಭಿನವ ಹಾಲಶ್ರೀ ತಲೆಮರೆಸಿಕೊಂಡಿದ್ದು ಅಭಿನವ ಹಾಲಶ್ರೀ ನಿವಾಸದಲ್ಲಿ ಸಿಸಿಬಿ ತಲಾಶ್ ನಡೆಸಿದ ಪ್ರಕರಣದ ಐತ್ರಿ ಆರೋಪಿಯಾಗಿರುವ ಅಭಿನವ ಹಾಲಶ್ರೀ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದು ಅರ್ಜಿಯ ವಿಚಾರಣೆ ಇಂದು ನಡೆಯತಾ ಇದೆ ಈಗಾಗಲೇ ಎಂಎಲ್ಎ ಟಿಕೆಟ್ ಕೊಡಿಸೋದಾಗಿ ಈ 5 ಕೋಟಿ ಡೀಲ್ ನಡೆಸಿರುವಂತ ಕೇಸ್ ಏನಿದೆ ಈ ಕೇಸ್ ಸಂಬಂಧ ತನಿಖೆ ಚುರುಕುಗೊಂಡಿದ್ದು ವಿಚಾರಣೆ ಹಂತದಲ್ಲಿದೆ ವಿಚಾರಣೆ ನಡೆಯತಾ ಇದೆ ಇನ್ನು ಅಭಿನವ ಹಾಲಶ್ರೀ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೆಯತಾ ಇರುವಂತದ್ದು ಈಗಾಗಲೇ ತಗ್ಲಾಕೊಂಡಿರುವಂತ ಟೀಮ್ ಚೈತ್ರಾ ಅಂಡ್ ಟೀಮ್ ಸ್ವಾಮೀಜಿಯ ಹೆಸರನ್ನೇ ಸ್ವಾಮೀಜಿಯ ಕಡೆನೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ ಬಂಧನದ ಭೀತಿಯಿಂದಾಗಿ ಹಾಲಶ್ರೀ ಕೂಡ ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿತು ಅರ್ಜಿಯ ವಿಚಾರಣೆ ನಡೆಯಲಿದೆ